ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಅವರು ನಿನ್ನೆ ನೇತೃತ್ವವನ್ನು ತಗೊಂಡಿದ್ದಾರೆ. ವಿಕಸಿತ ಭಾರತ ನರೇಂದ್ರ ಮೋದಿಯವರ ಸಂಕಲ್ಪ. 2047ಕ್ಕೆ ಭಾರತವನ್ನು ವಿಕಸಿತ ಭಾರತ ಮಾಡಬೇಕು, ಅಭಿವೃದ್ಧಿಯ ಪಥದತ್ತ ತಗೊಂಡೋಗ್ಬೇಕು, ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಸುದೃಢ ಆಗಬೇಕು. ಇದು ಈ ಸಂಕಲ್ಪದೊಂದಿಗೆ ಇವತ್ತು ಮೂರನೇ ಬಾರಿಯ ಸರ್ಕಾರ ರಚನೆ ಆಗಿದೆ. NDA ಎಲ್ಲ ನೇತಾರರಿಗೆ, ಎಲ್ಲ MPಗಳಿಗೆ, ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದಂತಹ ಹೊಸ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಂತ್ರಿಮಂಡಲದಲ್ಲಿ ಮತ್ತೊಂದು ಸಾರಿ ನರೇಂದ್ರ ಮೋದಿ ಅವರು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆನಂದ ಆಗಿದೆ. ಅವರ ಜೊತೆ ಕೆಲಸ ಮಾಡುವುದೇ ಒಂದು ವಿಶೇಷವಾದಂಥ ಅನುಭವ ಮತ್ತು ದೊಡ್ಡ ಅನುಭವ. ಕರ್ನಾಟಕದಿಂದ ಒಟ್ಟು 5 ಜನ ಮಂತ್ರಿಗಳು ನಾವು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೀವಿ. ಬರುವಂಥ ದಿನದಲ್ಲಿ ಯಾವ ಜವಾಬ್ದಾರಿಯನ್ನು ಅವರು ಕೊಡ್ತಾರೆ ಅದನ್ನು ನಿರ್ವಹಣೆ ಮಾಡುವಂಥ ದಿಕ್ಕಿನಲ್ಲಿ, ಮತ್ತು ಅವರ ಮಿಷನ್ ಏನಿದೆ 2047, ಆ ಮಿಷನ್ಗೆ ಕೆಲಸ ಮಾಡುವಂಥ ದಿಕ್ಕಿನಲ್ಲಿ ನನ್ನ ಪ್ರಯತ್ನವನ್ನು ಕೂಡ ನಾನು ಹಾಕ್ತೀನಿ ಅನ್ನುವಂಥ ಭರವಸೆಯನ್ನು ಕರ್ನಾಟಕ ರಾಜ್ಯದ ಜನಕ್ಕೆ ನಾನು ಕೊಡಕ್ಕೆ ಇಚ್ಛೆ ಪಡ್ತೀನಿ. ಬೆಂಗಳೂರಲ್ಲಿ ಬಹಳ ದೊಡ್ಡ ಅಂತರದಿಂದ ಜನ ನನ್ನನ್ನು ಗೆಲ್ಲಿಸಿದ್ದಾರೆ. ಅದಕ್ಕಾಗಿ ಈ ಎಲ್ಲ ಶ್ರೇಯಸ್ಸು ನನ್ನ ಮತದಾರರಿಗೆ, ನಮ್ಮ ಕಾರ್ಯಕರ್ತರಿಗೆ, ಬೆಂಗಳೂರು ಉತ್ತರದ ನನ್ನ ಮುಖಂಡರಿಗೆ ಹೋಗಬೇಕು. ಬಹಳ ಶ್ರಮಪಟ್ಟು ಅವರು ಕೆಲಸವನ್ನು ಮಾಡಿದರು, ಅವರವರ ಕ್ಷೇತ್ರದಲ್ಲಿ ಹೆಚ್ಚು ಮತವನ್ನು ಕೊಡಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕಾಗಿ ಅವರೆಲ್ಲರೂ ಕೂಡ ಅಭಿನಂದನೆಗೆ ಅರ್ಹರು. ಇವತ್ತು ನಾನೇನು ಆಗಿದ್ದೀನ ಅದಕ್ಕೆ ಕರ್ನಾಟಕ ರಾಜ್ಯದ ನನ್ನ ಕಾರ್ಯಕರ್ತರ ಪ್ರೀತಿ, ನಮ್ಮ ಮುಖಂಡರ ಪ್ರೀತಿ ಮತ್ತು ಜನರ ವಿಶ್ವಾಸ ಇದು ಕಾರಣ ಆಗಿದೆ. ಅದಕ್ಕಾಗಿ ಕರ್ನಾಟಕದ ಎಲ್ಲ ಜನತೆಗೆ ಕೂಡ ನಾನು ಭರವಸೆ ಕೊಡ್ತೀನಿ. ನರೇಂದ್ರ ಮೋದಿ ಅವರ ಸಂಕಲ್ಪ ಏನಿದೆ, ಈ ಸಂಕಲ್ಪವನ್ನು ಈಡೇರಿಸುವಂತ ದಿಕ್ಕಿನಲ್ಲಿ ನಾನು ಒಂದು ಹೆಜ್ಜೆಯನ್ನು ಅವರ ಜೊತೆ ಹಾಕ್ತೀನಿ ಅನ್ನುವಂತ ಭರವಸೆಯನ್ನು ನಾನು ಕರ್ನಾಟಕರಿಗೆ, ಕನ್ನಡಿಗರಿಗೆ ಕೊಡ್ತಾ ಇದ್ದೀನಿ. ಕಳೆದ ಬಾರಿ ಕೂಡ ನೀವು MOS ಆಗಿದ್ರು, ಈ ಬಾರಿ ಕ್ಯಾಬಿನೆಟ್ ಗೆ ಪ್ರಮೋಟ್ ಆಗಬಹುದು ಅಂತ ಎಲ್ಲರಿಗೂ ಒಂದು ನಿರೀಕ್ಷೆ ಇತ್ತು. ಇಲ್ಲ, ಈ ಬಾರಿ ಅನಿವಾರ್ಯತೆ ಇತ್ತು. NDA ಸರ್ಕಾರ ಇದೆ ನಮ್ಮ ರಾಜ್ಯದಿಂದ. ನಿರ್ಮಲಾ ಸೀತಾರಾಮ ಅವರು ಕಂಟಿನ್ಯೂ ಆಗಿದ್ದಾರೆ, ಜೋಶಿ ಅವರು ಕಂಟಿನ್ಯೂ ಆಗಿದ್ದಾರೆ, ಹಾಗೇನೆ ಹೊಸ ಸೇರ್ಪಡೆಯಾಗಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಈ ಕಾರಣಕ್ಕಾಗಿ ಸಹಜವಾಗಿ ಒಂದು ರಾಜ್ಯಕ್ಕೆ ಈಗಾಗಲೇ 3 ಕ್ಯಾಬಿನೆಟ್ ಸಿಕ್ಕಿದೆ. ಆದರೆ ಯಾವ ಜವಾಬ್ದಾರಿ ನನಗೆ ಸಿಕ್ಕಿದೆಯೋ ಅದರಲ್ಲೇ ನಾನು ಖುಷಿಯಾಗಿದ್ದೀನಿ ಮತ್ತು ಅದರಲ್ಲೇ ಕೆಲಸ ಮಾಡ್ತೀನಿ. ಮೇಡಮ್, ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಾಕಷ್ಟು ಲೆಕ್ಕಾಚಾರಗಳಿತ್ತು, ಅವ್ರಿಗೆ ಕೊಡಲ್ಲ ಇವ್ರಿಗೆ ಕೊಡಲ್ಲ ಅದು ಇದು ಅನ್ನುವಂಥದ್ದು, ಆದರೂ ಕೂಡ ಶೋಭಾ ಮೇಡಮ್ ಅವರು ಖಾತೆ ಸಚಿವರಾಗೋದ್ರಲ್ಲಿ ಸ್ಥಾನ ಗಿಟ್ಟಿಸ್ಬಿಟ್ರು. ಇಲ್ಲ, ಈ ಎಲ್ಲ ಊಹಾಪೋಹಗಳು ಸಹಜವಾಗಿ ಮಾಧ್ಯಮದಲ್ಲಿ ಅಥವಾ ಕೆಲವು ಜನ ಇದನ್ನು ಹಬ್ಬಿಸಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಕಳೆದ 10 ವರ್ಷಗಳಲ್ಲಿ ನಮ್ಮ ಮುಖಂಡರು ನನ್ನನ್ನು ಗಮನಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನನಗೆ ಯಾವ ಜವಾಬ್ದಾರಿಯನ್ನು, ಅದು ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿರ್ಬೋದು, ಚುನಾವಣೆ ಜವಾಬ್ದಾರಿ ಕೊಟ್ಟಿರ್ಬೋದು ಅಥವಾ ಸರ್ಕಾರ ಜವಾಬ್ದಾರಿ ಕೊಟ್ಟಿರೋದು, ಅದರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಹೆಚ್ಚು ಸಮಯವನ್ನು ಕೊಡುವಂತ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಅದಕ್ಕಾಗಿ ನನ್ನನ್ನು ಮತ್ತೆ ಕನ್ಸಿಡರ್ ಮಾಡಿರ್ಬೋದು, ಅದಕ್ಕಾಗಿ ನನ್ನನ್ನು ಬೆಂಗಳೂರಿಗೆ ಕೂಡ ತಂದು ಚುನಾವಣೆಗೆ ನಿಲ್ಲಿಸಿರ್ಬೋದು. ಈ ಕಾರಣಕ್ಕಾಗಿ ಅಮಿತ್ ಶಾ ಅವರು ಮಾತಾಡುವಂತ ಸಂದರ್ಭದಲ್ಲಿ ನನಗೆ ಮೋದಿ ಅವರು ಅದನ್ನೇ ಹೇಳಿದರು, ಬೆಂಗಳೂರು ಹತ್ತಿರ ಇದ್ದರೆ ಬೇರೆ ರಾಜ್ಯಗಳಲ್ಲಿ ಕೂಡ ಚುನಾವಣೆ ಜವಾಬ್ದಾರಿ ಕೊಟ್ಟಾಗ, ಪಕ್ಷದ ಜವಾಬ್ದಾರಿ ಕೊಟ್ಟಾಗ ಹೋಗಿ ಬರೋಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಅವತ್ತು ಅವರು ಹೇಳಿದರು. ಈ ಕಾರಣಕ್ಕಾಗಿ ಈ ಜವಾಬ್ದಾರಿಯನ್ನು ನಂಗೆ ಕೊಟ್ಟಿರ್ಬೋದು, ಅದನ್ನು ನಿರ್ವಹಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ ಎಲ್ಲರಿಗೂ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 Kannada ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.